ಐತಿಹಾಸಿಕ ವಿಚಾರಗಳನ್ನು ಸಭೆ ಗಮನ ತಂದು ನಮ್ಮನ್ನೆಲ್ಲರನ್ನು ಕೂಡ ಅವರು ಎಜುಕೇಟ್ ಮಾಡಿದ್ದಾರೆ. ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸು. ಒಂದು ಸಣ್ಣ ವಿಷಯ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರೂರವರ ಸಂಪುಟದಲ್ಲಿ ಕಾನೂನು ಮಂತ್ರಿಗಳಾಗಿದ್ದರು. ಹಿಂದೂ ಕೋಡ್ ಬಿಲ್ ಇಂಟ್ರಡ್ಯೂಸ್ ಮಾಡಿ ಪಾರ್ಲಿಮೆಂಟಿನ ಹೊರಗಡೆ ಹಿಂದೂ ಕೋಡ್ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ನೀನ್ಯಾರು? ನೀನೊಬ್ಬ ಅಸ್ಪೃಶ್ಯ, ಅನ್ಟಚಬಲ್ ಅಂತ ಹೇಳಿ ಡೆಮಾನ್ಸ್ಟ್ರೇಟ್ ಮಾಡಿದವರು ನಾವಾ? ಯಾರು, ಯಾವುದ ಸಂಘಟನೆಗಳು? ಏನಿತ್ತು ಹಿಂದೂ ಕೋಡ್ ಬಿಲ್ಲಲ್ಲಿ ಏನಿತ್ತು? ಹೆಣ್ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಕೊಡಬೇಕು, ಹೆಣ್ಮಕ್ಕಳಿಗೆ ಪುನರ್ವಿವಾಹಕ್ಕೆ ಅವಕಾಶ ಇರಬೇಕು, ಅಡಾಪ್ಷನ್ಗೆ ಅವಕಾಶ ಕೊಡಬೇಕು. ಎಲ್ಲಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ಹಿಂದೂ ಸಮಾಜದಲ್ಲಿ ವಿವಾಹಿತ ಪುರುಷ ವಿವಾಹೇತರ ಮತ್ತೊಂದು ಸಂಬಂಧವನ್ನು ಮಾಡಿಕೊಂಡು ಆ ಸಂಬಂಧದ ಮುಖೇನ ಒಂದು ಮಗುವಿಗೆ ಜನ್ಮ ಕೊಟ್ಟರೆ ಆ ಮಗು ಅವನದಾಗ್ತಾ ಇರಲಿಲ್ಲ. ಆ ಮಗುವಿಗೆ ಅವನ ತಂದೆ ಅಲ್ಲ, ಆ ಮಗು ಆ ಜಾತಿಗೆ ಸೇರೋದಿಲ್ಲ, ಆ ಆಸ್ತಿಯಲ್ಲಿ ಆ ಮಗುವಿಗೆ ಪಾಲಿಲ್ಲ. ಆ ಮಗುವನ್ನ ತಾಯಿ ಶಾಲೆಗೆ ಕರ್ಕೊಂಡೋಗಿ ಸೇರಿಸ್ಬೇಕಿದ್ರೆ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಕೇಳ್ತಾರೆ ತಂದೆ ಹೆಸರೇನಂತ. ಯಾರ ಹೆಸರು ಹೇಳ್ಬೇಕು? ಹಿಂದೂ ಕೋಡ್ ಬಿಲ್ ಅಲ್ಲ ಅದಿತ್ತು. ಯಾರು ವಿರೋಧ ಮಾಡಿದವರು? ಅದು ಉಳಿಬೇಕು, ಅದು ಹಾಗೆ ಇರಲಿ. ದೇಶ ವಿಭಜನೆ, ಹಿಂಸಾಚಾರ ಭುಗಿಲೆದ್ದಿದೆ, ಎಲ್ಲ ಕಡೆಗೆ ಹಿಂಸೆ, ಹೊಸದಾಗಿ ಇನ್ನೂ ದೇಶ ಸ್ವಾತಂತ್ರ್ಯ ಕಾಣ್ತಾ ಇದೆ. ನೆಹರೂರವರು ಹೆದರ್ತಾರೆ ಈ ಬ್ಲ್ಯಾಕ್ ಮೇಲಿಂಗಿಗೆ. ಬಾಬಾ ಸಾಹೇಬರಿಗೆ ಒಂದು ಪತ್ರ ಕಳಿಸ್ತಾರೆ, ನೀವು ಈಗ ಸದ್ಯಕ್ಕೆ ಇದನ್ನು ವಿತ್ಡ್ರಾ ಮಾಡಿ ರೀಕನ್ಸಿಡರ್ ಮಾಡಿ ಅಂತ. ಒಂದು ಕ್ಷಣ ವೇಸ್ಟ್ ಮಾಡೋದಿಲ್ಲ ಬಾಬಾ ಸಾಹೇಬ್. ಐ ವಿಲ್ ನಾಟ್ ಕಂಟಿನ್ಯೂ ಆಸ್ ಮಿನಿಸ್ಟರ್ ಅಂತ ರಾಜೀನಾಮೆಯನ್ನು ಕಳಿಸ್ತಾರೆ. ಯಾರು ಪಾರ್ಲಿಮೆಂಟ್ ಮುಂದೆ ಅವತ್ತು ಅಜಿಟೇಷನ್ ಮಾಡಿದವರು? ಸ್ವಲ್ಪ ನಮಗೆ ಎನ್ಲೈಟನ್ ಮಾಡಿದ್ರೆ ನಿಮ್ಗೆ ಅನೇಕ ವಿಚಾರ ಇತಿಹಾಸ ಎಲ್ಲ ಗೊತ್ತಿದೆ. ನಂತರ ಮಂಡಲ್ ಕಮಿಷನ್ ಪ್ರಕಟಣೆ ಆಗ್ತಾರೆ, 10-11 ವರ್ಷದ ಹುಡುಗರೆಲ್ಲ ಆತ್ಮಹತ್ಯೆ ಮಾಡಿದ್ರು, ಸೆಲ್ಫ್ ಇಮೋಲಿಷನ್, ಸುಟ್ಕೊಂಡ್ಬಿಟ್ರು ಸಿಮೆಂಟ್. ಎಷ್ಟು ಪ್ರಬುದ್ಧರಪ್ಪ ಮಕ್ಕಳು 10-11 ವರ್ಷ ವಯಸ್ಸಿಗೆ ಇಡೀ ಮಂಡಲ್ ಕಮಿಷನ್ ಆಯೋಗದ ರೆಕಮೆಂಡೇಶನ್ಸ್ ಎಲ್ಲ ಓದಿ ತಿಳ್ಕೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ರಥಯಾತ್ರೆ. ನಿಜ ಗೋಬೆಲ್ಸ್ ವಿಚಾರ ಹೇಳಿದ್ರಿ, ಗೋಬೆಲ್ಸ್ ಹಿಟ್ಲರ್ನ ಇನ್ಫಾರ್ಮೇಶನ್ ಮಿನಿಸ್ಟರ್. ಗೋಬೆಲ್ಸ್ ಅವನಿಗೆ ಹೇಳೋದು ಹಿಟ್ಲರ್ಗೆ, ಏ ದಡ್ಡ, ಸುಳ್ಳು 100 ಸಲ ಹೇಳಿದ್ರೇನೆ ಸತ್ಯ ಆಗೋದು ಅಂತ. ನೀವು ಹೇಳಿದ್ ಕರೆಕ್ಟು, ನಮಗೆ ಅನ್ವಯಿಸೋದಿಲ್ಲ. ಅದು ಟೈಮ್ ಟೈಮ್ ಡಿಸೈಡ್ ಮಾಡುತ್ತೆ, ಕಾಲ ನಿರ್ಣಯ ಮಾಡುತ್ತೆ. ಅದರಿಂದ ಇತಿಹಾಸದ ಒಂದು ಪೋರ್ಷನ್ ತಿಳ್ಕೊಂಡ್ರೆ ಅದು ಇತಿಹಾಸ ಆಗೋದಿಲ್ಲ. ಎಸ್, ಬಾಬಾ ಸಾಹೇಬರಿಗೆ ಲೋಕಸಭೆಗೆ ಆರಿಸ್ಬರೋದಕ್ಕೆ ಅವಕಾಶ ಕೊಡೋದಕ್ಕಾಗಿರಲಿಲ್ಲ. ನಾನು ಇದೇ ಸದನದಲ್ಲಿ ಇಲ್ಲೇ ಕೂತು ಅವತ್ತಿನ ದಿವಸ ನಮ್ಮ ಪಕ್ಷ ಕೂಡ ಎಡವಿದೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಇವತ್ತು ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೇನೆ ಒಬ್ಬ ಕಾಂಗ್ರೆಸ್ಸಿನಾಗಿ. ಸತ್ಯಕ್ಕೆ ಅಪಚಾರ ಮಾಡಿದ್ರೆ ಸತ್ಯಕ್ಕೇನು ಅನ್ಯಾಯ ಆಗೋದಿಲ್ಲ. ಇದಿಲ್ವ ಪುರುಷರು ಅನೇಕ ಜನ ವಿವಾಹ ಆಗಿದ್ದುಕೊಂಡು ತಮ್ಮ ಕಾಮಕ್ಕೆ ತಮ್ಮ ಖುಷಿಗೆ ವಿಶೇಷವಾಗಿ ಸಣ್ಣ ಪುಟ್ಟ ಜಾತಿಗಳಿಗೆ ಸೇರಿದ ಹೆಣ್ಮಕ್ಕಳ ಜೊತೆಗೆ ತಮ್ಮ ಸುಖ ಅನುಭವಿಸಿ ಅವಳಿಗೆ ಗಂಡನ ಸ್ಥಾನನೂ ಕೊಡೋದಿಲ್ಲ, ಆ ಮಗುಗೆ ತಂದೆ ಸ್ಥಾನನೂ ಕೊಡೋದಿಲ್ಲ. ಇವತ್ತಿಗೂ ಸಮಾಜದಲ್ಲಿ ನರಳ್ತಾ ಇರ್ತಕ್ಕಂಥ ಅನೇಕ ಕುಟುಂಬಗಳಿದ್ದಾವೆ. ಎಂಥ ದಾರ್ಶನಿಕ ಇದ್ದಿರ್ಬೋದು ಆ ಮಹಾನುಭಾವ ಅಂಬೇಡ್ಕರ್, ಅದರ ಬಗ್ಗೆ ಆವತ್ತು ಆಲೋಚನೆ ಮಾಡ್ತಾರೆ,
ಲಾಸ್ಟ್ ಇಯರ್ ರಾಮ್ಲೀಲಾ ಗ್ರೌಂಡ್ಸ್ ಬಂದು ಅವ್ರು ಪ್ರತಿಕೃತಿ ಸುಡ್ತಾರೆ. ಯಾರು ಸುಟ್ಟದ್ದು ಹೇಳಿ, ದಯ ಮಾಡಿ ಇತಿಹಾಸ ಹೇಳಿ. ಅಧ್ಯಕ್ಷರೇ, ರವೀಣ್ಣ.